ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂಗ್ಲೆಂಡ್ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ನಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಹ್ಯಾಟ್ರಿಕ್ ಬಾಲನ್ನು ಜಸ್ಟ್ ಮಿಸ್ ಮಾಡ್ಕೊಂಡಿದ್ದಾರೆ. 39th ಓವರ್ ಎರಡನೇ ಬಾಲ್ ಫಸ್ಟ್ ಬಾಲ್ ವಿಕೆಟ್ ಸೆಕೆಂಡ್ ಬಾಲ್ ವಿಕೆಟ್ ಯಾವ ಥರ ಇತ್ತು, ಮತ್ತು ಥರ್ಡ್ ಬಾಲ್ ಯಾವ ಥರ ಮಿಸ್ ಆಯಿತು, ಮತ್ತು ಟಾಪ್ 2 ವಿಕೆಟ್ಸ್ ಯಾವ ಥರ ಪತನವಾಯಿತು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡ್ಕೊಂಡಿದ್ದಂಕ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ವಿಡಿಯೋ ಕೆಳಗಡೆ ಹೊಸರು ಮಾಡ್ಕೊಳ್ಳಿ, ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಬನ್ನಿ. 39th ಓವರ್ ಮೊದಲನೇ ಬಾಲ್ನಲ್ಲಿ ಮೊಯಿನ್ ಅಲಿ ಅವರು ಸ್ಟ್ರೈಕ್ನಲ್ಲಿ ಇರ್ತಾರೆ. ಮೊಹಮ್ಮದ್ ಸಿರಾಜ್ ಅವರು ಮೊಯಿನ್ ಅಲಿ ಅವ್ರಿಗೆ ಫಸ್ಟ್ ಬಾಲ್ ಹಾಕ್ತಾರೆ. ಆವಾಗ ಮೊಯಿನ್ ಅಲಿ ಅವರು ಹಿಂದೆ ಸ್ಲಿಪ್ನಲ್ಲಿ ನಿಂತ ವಿರಾಟ್ ಕೊಹ್ಲಿ ಅವ್ರಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ಗೆ ಸೇರ್ತಾರೆ. ಮೊಯಿನ್ ಅಲಿ ಅವರು 42 ಬಾಲ್ಗಳನ್ನು ಆಡಿ 13 ರನ್ಗಳನ್ನ ಬಾರಿಸಿ 2 ಬೌಂಡ್ರಿ ಬಾರಿಸಿ ಔಟ್ ಆಗ್ತಾರೆ. ಅದರ ನೆಕ್ಸ್ಟ್ ಬಾಲ್ ಸೆಕೆಂಡ್ ಬಾಲೇ ಸ್ಯಾಮ್ ಕರಣ್ ಅವರು ವಿಕೆಟ್ ಹೋಗ್ತಾರೆ ಆಗ ತಾನೆ ಸ್ಕ್ರೀಜ್ಗೆ ಬಂದಿರ್ತಾರೆ. ಬಟ್ ಫಸ್ಟ್ ಬಾಲೇ ಸ್ಯಾಮ್ ಕರಣ್ ಅವರು ಸಿರಾಜ್ ಅವ್ರು ಹಾಕಿದಂಥ ಬಾಲ್ಗೆ ಬ್ಯಾಟ್ಗೆ ತಾಗಿಸಿ ಪಂತ್ ಅವ್ರಿಗೆ ಕ್ಯಾಚ್ ನೀಡಿ ಅವರು ಪೆವಿಲ್ ಏನತ್ತ ಮುಖ ಮಾಡ್ತಾರೆ. ಅದಾದ ಬಳಿಕ ಇನ್ನು ಥರ್ಡ್ ಬಾಲ್ ಹ್ಯಾಟ್ರಿಕ್ ಬಾಲ್ ಇರುತ್ತೆ. ಆವಾಗ ರಾಬಿನ್ಸನ್ ಅವರು ಸ್ಟ್ರೈಕ್ನಲ್ಲಿ ಬಂದಿರ್ತಾರೆ. ರಾಬಿನ್ಸನ್ ಅವ್ರಿಗೆ ಸಿರಾಜ್ ಅವರು ಲೈನ್ ಆ್ಯಂಡ್ ಲೆಂತ್ ಬಾಲನ್ನು ಹಾಕ್ತಾರೆ. ಬಟ್ ರಾಬಿನ್ಸನ್ ಅವರು ಈಸಿಯಾಗಿ ಡಿಪೆಂಡ್ ಮಾಡ್ಕೊಂಬಿಡ್ತಾರೆ. ಆದರೆ ಸಿರಾಜ್ ಅವರು ಹ್ಯಾಟ್ರಿಕ್ ಮಿಸ್ ಆಗುತ್ತೆ. ಬಟ್ ಕಂಟಿನ್ಯೂಯಸ್ ಆಗಿ 2 ವಿಕೆಟ್ ಬಿದ್ದಾಗ ವಿರಾಟ್ ಕೊಹ್ಲಿ ಅವರು ತುಂಬಾ ಸೆಲೆಬ್ರೇಷನನ್ನು ಮಾಡ್ತಾರೆ. ಯಾಕೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಬೂಮ್ರಾರವ್ರಿಗೆ ಕಾಂಟ್ರವರ್ಸಿ ಆದಾಗ ಅಂದರೆ ವುಡ್ ಆಗಿರ್ಬೋದು, ಬಟ್ಲರ್ ಅವರು ಕಾಲು ಕೆರೆದು ಜಗಳಕ್ಕೆ ಬಂದರು, ಹೀಗಾಗಿ ಆಕ್ರೋಶಗೊಂಡ ನಮ್ಮ ವಿರಾಟ್ ಕೊಹ್ಲಿ ಅವರು ತುಂಬಾ ಸೆಲೆಬ್ರೇಷನನ್ನು ಮಾಡ್ತಾರೆ. ಪ್ರತಿ ವಿಕೆಟ್ ಬಿದ್ದಾಗ ತುಂಬ ಸೆಲೆಬ್ರೇಷನನ್ನು ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಭಾರತ ಗೆಲ್ಲುವ ನಿಟ್ಟಿನಲ್ಲಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಎಲ್ಲರಿಗೂ ಬಾಬಾ ಜೈ ಹಿಂದ್ ಜೈ ಕರ್ನಾಟಕ.